ದರ್ಶನ್ ಒಬ್ಬರು ಚಿತ್ರರಂಗದಲ್ಲಿ ಒಳ್ಳೆಯ ನಟ, ಅವರು ಸಮಾಜಕ್ಕೆ ಅಷ್ಟೊಂದು ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳೋವಂಥ ವ್ಯಕ್ತಿಗಳು, ನಮ್ಮ ಮಗನ ಬೇಲ್ ತಗೊಳ್ಳೋದಕ್ಕೆ ದುಡ್ಡಿಲ್ಲ ಅಂತ ಪರದಾರ ತಂದೆ ತಾಯಿಗೆ, ಅವರು ಫ್ಯಾಮಿಲಿ ಅವ್ರಿಗೆ ಹೆಲ್ಪ್ ಮಾಡೋಕೆ ಹೋಗ್ತಿಲ್ಲ, ಅವ್ರು ಯಾಕೆ ಭೇಟಿ ಮಾಡ್ತಿಲ್ಲ ಅವ್ರನ್ನ ದರ್ಶನ್ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಪತ್ನಿ ಆಗಿರ್ಬೋದು. ನನ್ನ ಮಗನಿಗೆ ಬೇಲ್ ತಗೊಳ್ಳೋದು ಮತ್ತೆ ದುಡ್ಡಿಲ್ಲ, ಅವರೇ ಬಂದು ಬಿಡಿಸ್ಕೊಡ್ಬೇಕು, ಅಥವಾ ಚಿಕ್ಕದೊಂದು ಗಿರಾಣಿ ಅಂಗಡಿ ಇಟ್ಕೊಂಡಿರೋಂಥ ತಂದೆ ತಾಯಿಗಳು ಹಂಗೆ ಹೇಳ್ತಾರೆ ಅಂದರೆ, ಇಷ್ಟೊಂದೆಲ್ಲ ಸಹಾಯ ಮಾಡಿದ್ರೆ ಅವ್ರಿಗೆ ಯಾಕೆ ಬೇಲ್ ತಗೊಳ್ಳೋದಕ್ಕೆ ಒಂದು ಹೆಲ್ಪ್ ಮಾಡಿ, ಅವ್ರ ಮನೆ ಯಾಕೆ ಭೇಟಿ ಕೊಟ್ಟಿದ್ರು ಅವ್ರನ್ನೇ ಕೇಳಬೇಕು. ವಿಜಯಲಕ್ಷ್ಮಿ ಮೇಡಮ್ ಮನೆಗೆ ಹೋಗಿದ್ರು ಅಂತ ಹೇಳಿದಾರೆ ಅವರು, ಯಾರು ಆರೋಪಿಗಳು? ಅಲ್ಲ, ನಿಜವಾಗ್ಲೂ ಇಷ್ಟು ದೊಡ್ಡ ಕಾನ್ಸ್ಪಿರಸಿ ಮಾಡಿ ಅವ್ನ ಎತ್ತಕೊಂಡ್ಬಂದು ಹೊಡೆದವರು, ಕನಿಷ್ಠ ಅವ್ರಿಗೆ ಬೇಲಾರು ಕೊಡಿಸ್ಬೇಕಲ್ವಾ? ಅಲ್ಲ ಮಾನೆ, ಅಲ್ಲ ಡೆಫಿನೆಟ್ಲಿ ಇಟ್ ಈಸ್ ಎ ಇಂಜಸ್ಟಿಸ್ ಟು ದ ನಮ್ಮ ಸಮಾಜಕ್ಕೆ. ನಾವು ಇಷ್ಟೆಲ್ಲ ದರ್ಶನ್ಗೋಸ್ಕರ ಇಲ್ಲಿ ಬಂದು ನಿಂತ್ಕೊಂಡಿದ್ವಿ, 100 ಕ್ಯಾಮ್ರಾ ಬಂದಿದೆ ಇಲ್ಲಿ, ಆ ಬಡವರ ಮಕ್ಕಳನ್ನ ಬೇಲ್ ಕೊಡ್ಸಕ್ ಆಗಿಲ್ಲ ಅಂತಂದ್ರೆ ನಿಜವಾಗ್ಲಿ ಇದೊಂದು ಹೋರಾಟನ? ಆಮೇಲೆ ನಾವು ಮಾತಾಡ್ಬೇಕಾಯ್ತನ ಒಳ್ಳೆ ನಟನಾಗಿ ಎಲ್ಲ ಬಡವ್ರ ಮಕ್ಕಳು ಯೂಸ್ ಮಾಡ್ಕೊಂಡ್ರಿ ಅಂತ ಕೃತಕ್ಕೆ. ಅಲ್ಲ, ಅಲ್ಲೂ ನಟನೆ ಆಗಬಾರ್ದು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ದರ್ಶನ್ ಬದಲಾವಣೆ ಆಗಬೇಕು, ಈ ಹ್ಯಾಸ್ ಟು ಟ್ರಾನ್ಸ್ಫಾರ್ಮ್, ಮೋಸ್ಟ್ ಇಂಪಾರ್ಟೆಂಟು. ಆ ದೌಲತ್ತು ಆ ದಿಮಾಗು ವರ್ಕೌಟ್ ಆಗಲ್ಲ, ಆ ದಿಮಾಗು ದೌಲತ್ತು ಜೈಲಿಗೆ ಬಿಟ್ಟಿದೆ ಅವನನ್ನು. ನಾನು ಐ ಡೋಂಟ್ ಮೈಂಡ್, ನಾನು ಅದಕ್ಕೆ ಹೇಳಿದೆ. ಆಮೇಲೆ ನೆನ್ನೆ ಒಂದು ಮಾತು ಹೇಳಿದ್ದೆ, ಇಲ್ಲಿಗೆ ಬರೋರು ನ್ಯಾಯಯುತವಾಗಿದ್ದರೆ ಬನ್ನಿ, ಇಲ್ಲೇನಾದರೂ ಬಂದು ನ್ಯೂಸೆನ್ಸ್ ಮಾಡಿದ್ರೆ ಲಾಠಿ ತಗೊಂಡು ಬೀಸಕ್ಕೆ ಪೊಲೀಸರಿಗೆ ಡೈರೆಕ್ಟಾಗಿ ಹೇಳಿದ್ದೆ. ಯಾಕೆಂತಂದರೆ ನಮಗೆ ನ್ಯೂಸೆನ್ಸ್ ಮಾಡುವಂಥ ಫ್ಯಾನ್ಸ್ ಬೇಡ, ನಮಗೆ 10 ಜನ ಸಾಕು, ಧ್ವನಿ ಎತ್ತಬೇಕು, ನ್ಯಾಯಯುತವಾಗಿ ನಡಿಬೇಕು. ನಾನು ಕೂಡ ನೋಡಿ ಸಿಂಪಲಾಗಿ ಬಂದಿದ್ದೀವಿ, ನಾವೇನು ಗನ್ಮ್ಯಾನ್ಗೆ ಕರ್ಕೊಂಡು ಜನ ಕರ್ಕೊಂಬಂದಿಲ್ಲ, ನಮಗೆ ಕಾಸು ಕೊಟ್ಟು ಜನ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ನನ್ನ ಧ್ವನಿ ಹಳ್ಳಿಯಿಂದ ಡೆಲ್ಲಿಗೆ ಹೋಗುತ್ತೆ ಬರೀ ವಾಟ್ಸಪ್ಪಲ್ಲಿ. ನಾನು ಮೀಡಿಯಾ ಸ್ನೇಹಿತರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಮೊನ್ನೆ ಯಾರೋ ಯಾರಿಗೂ ಅವಾಜ್ ಹಾಕಿದ್ದು ಬೇರೆ ಹಾಕ್ಬಿಟ್ಟಾರಪ್ಪ, ನಿಜವಾಗ್ಲೂ ಜನಕ್ಕೆ ಬೇರೆ ಇಂಪ್ರೆಷನ್ ಆಗುತ್ತೆ ಅಂಥದ್ದೆಲ್ಲ ವೀಡಿಯೋ ಶೂಟ್ ಮಾಡಿ ಹಾಕ್ಬಿಡ್ರಿ. ಯಾರು ಹಾಕ್ಬಿಟ್ಟಿದ್ದಾರೆ ಮೊನ್ನೆ ಟೋಲ್ಗೇಟ್ ಹತ್ರ ಮಾತಾಡಿದ್ದು ಹಾಕ್ಬಿಟ್ಟಿದ್ದಾರೆ. ಇಟ್ ವಾಸ್ ಗುಡ್, ಬಟ್ ಸ್ಟಿಲ್ ನಮಗೂ ಒಂದು ಪ್ರೈವಸಿ ಅಂತ ಇದೆ, ದಯಮಾಡಿ ಆ ಪ್ರೈವಸಿನ ಮೇಂಟೈನ್ ಮಾಡಿ. ನಾನು ಏನೋ ಮಾತಾಡಬೇಕಾದ್ರೆ ಪುಸ್ತಕ ಅಂತ ಅದನ್ನ ವೀಡಿಯೋ ಮಾಡಿ ಹಾಕ್ಬಿಟ್ರೆ ನಾನು ಕೆಲವೊಂದು ಟೈಮ್ ಬೆಳೆದೆಲ್ಲ ಮಾತಾಡ್ಬಿಟ್ಟಿರ್ತೀನಿ, ನನಗೆ ಗೊತ್ತಿರೋದಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಆಗಲಿ ಈ ಥರ ವಿಷಯ ಸಂಬಂಧಪಟ್ಟು ಏನಿರುತ್ತೆ, ಬಟ್ ದರ್ಶನ ವಿಷಯ ಮಾತ್ರ ಸೀಮಿತವಾಗಿರ್ತಾರೆ ಬೇರೆ ಬೇರೆ ವಿಚಾರ? ಸರಿ.